ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಅನ್ವಿ ಕ್ರಿಯೇಷನ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾನು ನಿಮಗೊಂದು ಒಂದು ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಪಲ್ಲೂ ಇಲ್ಲ, ತುಂಬ ಗ್ರ್ಯಾಂಡೂ ಇಲ್ಲ, ಮೀಡಿಯಮ್, ಆರಾಮಾಗಿ ಎಲ್ಲ ಸ್ಯಾರಿಗಳಿಗೂ ಹಾಕೋಬೋದು. ಇದಕ್ಕೆ ನೀಡಲ್ ಬಂದು 10 ತೊಗೊಂಡಿದ್ದೀನಿ, 11 ಆದರೂ ತೊಗೋಬೋದು. ಹಾಗೆ 6 ಎಳೆದಾರ ತೊಗೊಂಡಿದ್ದೀನಿ. ಇದಕ್ಕೆ ಯೂಸ್ ಮಾಡ್ತಿರೋ ಬೀಡ್ಸ್ ಬಂದು ಈ ಥರ ಬೀಡ್ಸ್ ಯೂಸ್ ಮಾಡ್ತೀನಿ. ಉದ್ದುದ್ದ ಫ್ಲವರ್ ಬೀಡ್ಸ್, ಇದು ಒಂದು ಸ್ವಲ್ಪ ಲೆಂತಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಯೂಸ್ ಮಾಡ್ತಿರೋದು ಅದು ಒಂದೇ ಥರ ಬೀಡ್ಸು. ಇವಾಗ ಶುರು ಮಾಡೋಣ, ಬನ್ನಿ. ಫಸ್ಟು ಕ್ಲಾತ್ಗೆ ಈ ಥರ ನೀಡಲ್ ಹಾಕಿ ಈ ಥರ ಥ್ರೆಡ್ನ ಒಳಗಡೆಗೆ ಎಳ್ಕೋಬೇಕು. ಈ ಥರ ಎಳ್ಕೊಂಡಾದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಈ ಥರ ಲಾಕ್ ಮಾಡಬೇಕು. ಇದು ಫಸ್ಟು ಸ್ಯಾರಿಗೆ ಈ ಥರ ಲಾಕ್ ಮಾಡ್ಕೋಬೇಕು. ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು, ಪಲ್ಲು ರೈಟ್ ಸೈಡಿಂದ. ಮತ್ತು 5 ಚೈನ್ ಹಾಕ್ಕೋಬೇಕು, 3, 4, 5. ಈ ಥರ 5 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ನೋಡಿ, ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಕರೆಕ್ಟಾಗಿ 5 ಚೈನ್ ಆದಮೇಲೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ಈ ಥರ ಥ್ರೆಡ್ನ ಎಳೆದು, ನಾನು ಬೀಡ್ ತೋರಿಸಿದ್ದೆ ಅಲ್ವಾ, ಆ ಬೀಡನ್ನ ಈ ಥರ ನೀಡಲ್ ಒಳಗಡೆ ತೋರಿಸಿ ಮತ್ತು ಈ ಥ್ರೆಡ್ ಒಳಗಡೆ ಈ ಥರ ಇನ್ಸರ್ಟ್ ಮಾಡೋದು. ಈ ಥರ ಇನ್ಸರ್ಟ್ ಮಾಡಿ ಥ್ರೆಡ್ ಲಾಕ್ ಮಾಡಬೇಕು, ಸಾರಿ ಬೀಡ್ ಲಾಕ್ ಮಾಡಬೇಕು. ಈ ಥರ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿ, ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್. ಲಾಕ್ ಆದಮೇಲೆ ಮತ್ತೆ 5 ಚೈನ್. ಲಾಕ್ ಆದಮೇಲೆ ಮತ್ತೆ 5 ಚೈನ್, 1, 2, 3, 4, 5. ಈ ಥರ 5 ಚೈನ್ ಹಾಕ್ಕೊಳ್ಳೋದು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಈ ಥರ ಲಾಕ್ ಮಾಡೋದು. ಎಳ್ದು ಲಾಕ್ ಮಾಡ್ಕೋಬೇಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಕರೆಕ್ಟಾಗಿ. ಇದು ಬೇಸ್ ಪೂರ್ತಿ ಹೀಗೇ 5 ಚೈನ್ ಹಾಕೋದು, ಮತ್ತು ಒಂದು ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಿ ಮತ್ತು 5 ಚೈನ್. ನೀವು 5 ಚೈನ್ ಆದರೂ ಹಾಕೋಬೋದು, 5 ಚೈನ್ ಬೇಡ ಅಂದರೆ 6 ಚೈನ್ ಆದರೂ ಹಾಕ್ಕೊಳ್ಳಿ. 6 ಚೈನ್ ಆದರೂ ನಡೆಯುತ್ತೆ, ಒಂದು ಬೀಡು 6 ಚೈನು, ಒಂದು ಬೀಡು 5 ಚೈನ್, ಈ ಥರ ಹಾಕ್ಕೊಂಡ್ರೆ ಆಯಿತು. ಮತ್ತು ಬೀಡ್ ತಗೊಂಡು ಮತ್ತೆ ಎಲ್ಲಿಗೆ ಬರುತ್ತೆ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆ ಆರ್ ಲಾಕ್, ಮತ್ತು 5 ಚೈನ್, 3, 4, 5. 5 ಚೈನ್ ಆದಮೇಲೆ ಮತ್ತೆ ಲಾಕ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಟಾಗಿ ಲಾಕ್ ಮಾಡ್ಕೊಳ್ಳೋದು. ಈ ಥರ ಲಾಕ್ ಮಾಡಿ ಆದಮೇಲೆ ಮತ್ತೆ ಥ್ರೆಡ್ನ ಸ್ವಲ್ಪ ಹಿಂಗೆ ಎಳೆದಿಟ್ಕೊಂಡು ಮತ್ತೆ ಥ್ರೆಡ್ ತೆಗೆದು ಈ ಥರ ಇನ್ಸರ್ಟ್ ಮಾಡಿ ಮತ್ತೆ ಬೀಡ್ ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಿ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಟಾಗಿ ಈ ಥರ ಲಾಕ್ ಮಾಡ್ಕೊಳ್ಳೋದು. ಈ ಥರ ನೋಡಿ ನೀಟಾಗಿ ಈ ಥರ ಲಾಕ್ ಮಾಡ್ಕೊಳ್ಳಿ, ಮತ್ತೆ 5 ಚೈನ್ ಹಾಕ್ಕೊಳ್ಳೋದು, 1, 2, 3, 4, 5. 5 ಚೈನ್ ಆದಮೇಲೆ ಮತ್ತೆ ಸೇಮ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಇದು ಬೇಸ್, ಇದು ಆರಾಮಾಗಿ ಏನು ಕನ್ಫ್ಯೂಸ್ ಆಗೋಲ್ಲ. ಒಂದು ಬೀಡ್ 5 ಚೈನ್, ಒಂದು ಬೀಡ್ 5 ಚೈನ್ ಹಾಕ್ಕೊಳ್ಳಿ. ನಿಮಗೆ 5 ಚೈನ್ ಬೇಡ ಅಂದರೆ 6 ಚೈನ್ ಕೂಡ ಹಾಕ್ಕೋಬೋದು. ಒಂದು ಬೀಡು 6 ಚೈನು, ಒಂದು ಬೀಡು 6 ಚೈನ್, ಈ ಥರ ಹಾಕ್ಕೊಂಡ್ರೆ ಆಯಿತು. 2 ಸ್ಟೆಪ್ಪಲ್ಲಿ ಮುಗಿಯುತ್ತೆ ಫ್ರೆಂಡ್ಸ್. ಇದು ಆರಾಮಾಗಿ ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ಬಿಗಿನರ್ಸ್ ಯಾವುದಾದ್ರೂ ನಾನು ಹೊಸ ಡಿಸೈನ್ ಟ್ರೈ ಮಾಡಬೇಕು ಅನ್ನೋ ಥರ ಇದ್ದರೆ ಈ ಡಿಸೈನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ಆರಾಮಾಗಿ ಹಾಕ್ಕೋಬೋದು. 3, 4, 5. ಈ ಥರ 5 ಆದಮೇಲೆ ಈ ಥರ 5 ಆದಮೇಲೆ 5 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೇಮ್ ಆ್ಯಸ್ ಇಟ್ ಈಸ್ ಈ ಥರ ಲಾಕ್ ಮಾಡ್ಕೊಳ್ಳೋದು. ಈ ಥರ ಸ್ಯಾರಿ ಪೂರ್ತಿ ಮಾಡ್ಕೋಬೇಕು, ನೀಟಾಗಿ ಬರುತ್ತೆ ಇದು. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈಗ ನಾನು ಥ್ರೆಡ್ನ ತೆಗೆದು ಈ ಥರ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಈ ಥರ ಬೀಡ್ ಆ್ಯಡ್ ಮಾಡಿ ಮತ್ತು ಬೀಡ್ ಲಾಕ್.
ಹತ್ತಿರ ಬೀಡ್ ಲಾಕ್, ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಟಾಗಿ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡಿ ಫೈವ್ ಚೈನ್, 3, 4, 5, ಫೈವ್ ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್. ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ ಒಂದು 2 ಚೈನ್ಸ್ ಹಾಕಿ, ಈ ಥರ ಒಂದು 2 ಆರ್ 3 ಚೈನ್ಸ್ ಹಾಕಿ ಹಾಕಾದ್ಮೇಲೆ ಅದನ್ನು ಕಟ್ ಮಾಡಿ ಈ ಥರ ಎಳೆದ್ರೆ ಅದು ಲಾಕ್ ಆಗುತ್ತೆ. ಈ ಥರ ನೀಟಾಗಿ ಕಾಣಿಸುತ್ತೆ ನೋಡಿ. ಇದು ಫಸ್ಟ್ ಸ್ಟೆಪ್ಪು, ಬೇಸು ನೀಟಾಗಿ ಕಾಣಿಸುತ್ತೆ. ಇದಾದಮೇಲೆ ಈಗ ನಾನು ಸೆಕೆಂಡ್ ಸ್ಟೆಪ್ ಶುರು ಮಾಡ್ತೀನಿ. ಈ ಥರ ರೆಡ್ ಸೇಮ್ ಕಲರೇ ಥ್ರೆಡ್ ತೊಗೊಂಡಿದ್ದೀನಿ, ಅದು ಫಸ್ಟ್ ಎಲ್ಲಿ ಲಾಕ್ ಮಾಡಿದ್ವಿ ಅದೇ ಪ್ಲೇಸ್ಗೆ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಳ್ಳೋದು, ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ 1, 2, 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. 2 ಆದರೂ ಹಾಕ್ಕೋಬೋದು, 3 ಚೈನ್ ಒಂದು ಸ್ವಲ್ಪ ದೊಡ್ಡದಾಗುತ್ತೆ ಅಂದರೆ 2 ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈಗ ನಾನು ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಂಡು, ಬೀಡಿಂದೆ ಥ್ರೆಡ್ ಇದೆ ಅಲ್ವಾ, ಆ ಥ್ರೆಡ್ಗೆ ನಾನು ಈ ಥರ ಬೀಡಿಂದೆ ಥ್ರೆಡ್ ಐತಲ್ಲ ಅದಕ್ಕೆ ಒಂದು ತ್ರಿಬಲ್ ಕ್ರೋಷೆ ಮಾಡ್ಕೋತಾ ಇದ್ದೀನಿ. ಈ ಥರ 2 ಮಾಡಿ ಮತ್ತೆ 2 ಇರುತ್ತೆ ಅದನ್ನು ಒಂದು ಮಾಡ್ಕೊಳ್ಳೋದು. ಮತ್ತೆ ಸೇಮ್ ತೋರಿಸ್ತೀನಿ ನೋಡಿ. ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಂಡು ಬೀಡಿಂದೆ ಥ್ರೆಡ್ಗೆ ಈ ಥರ 4 ದಾರ ಇರುತ್ತೆ ಅದನ್ನು 3 ಮಾಡ್ಕೋಬೇಕು. 3 2 ಮಾಡ್ಕೊಳ್ಳಿ, ಮತ್ತು 2 ಒಂದು ಮಾಡ್ಕೊಳ್ಳಿ. ಈ ಥರ ತ್ರಿಬಲ್ ಕ್ರೋಷೆ ಮಾಡ್ಕೋಬೇಕು. ನಾನು ಒಟ್ಟು ಇಲ್ಲಿ 7 ತ್ರಿಬಲ್ ಕ್ರೋಷೆ ಮಾಡ್ಕೊ, ಒಟ್ಟು 14 ತ್ರಿಬಲ್ ಕ್ರೋಷೆ ಮಾಡ್ಕೋತೀನಿ. ಅದರಲ್ಲಿ ಮಧ್ಯ ಅಂದರೆ 7 ತ್ರಿಬಲ್ ಕ್ರೋಷೆ ಮಾಡ್ಕೊಂಡು ತೋರಿಸ್ತೀನಿ ಹೇಗೆ ಅಂತ. ಈಗ ಮತ್ತೆ ಈ ಥರ ತೆಗೆದು 2 ಮಾಡ್ಕೊಳ್ಳಿ. ಇದು ತ್ರಿಬಲ್ ಕ್ರೋಷೆ ಮಾಡ್ಕೋತಾ ಇದ್ದೀನಿ ನಾನು. ಇದು ನಾನು ತ್ರಿಬಲ್ ಕ್ರೋಷೆ ಮಾಡ್ಕೋತಾ ಇದ್ದೀನಿ ಅಲ್ವಾ. ನೀವು ನಮ್ಗೆ ತ್ರಿಬಲ್ ಕ್ರೋಷೆ ಬೇಡ, ಒಂಚೂರು ಆರ್ಚು ದೊಡ್ಡದಾಗುತ್ತೆ ಅಂದರೆ ನೀವು ಡಬಲ್ ಕ್ರೋಷೆ ಕೂಡ ಆರಾಮಾಗಿ ಮಾಡ್ಕೋಬೋದು. ತ್ರಿಬಲ್ ಕ್ರೋಷೆ ಆದರೆ ಒಂದು ಸ್ವಲ್ಪ ಆರ್ಚು ದೊಡ್ಡ ಕಾಣಿಸುತ್ತೆ, ಡಬಲ್ ಕ್ರೋಷೆ ಆದರೆ ಮೀಡಿಯಮಾಗಿ ಕಾಣಿಸುತ್ತೆ, ಅದು ಕೂಡ ಆರಾಮಾಗಿ ಮಾಡ್ಕೋಬೋದು. ಈ ಥರ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಂಡು 4 ಇರುತ್ತೆ, 3 ಮಾಡ್ಕೊಳ್ಳಿ, 3 2 ಮಾಡ್ಕೊಳ್ಳಿ, 2 1 ಮಾಡ್ಕೊಳ್ಳಿ. ಒಟ್ಟು 7 ಟೈಮ್ಸ್ ಆದಮೇಲೆ ಈ ಥರ ಒಂದು ಚೈನ್ ಹಾಕ್ಕೋಬೇಕು. 7 ಟೈಮ್ಸ್ ಆದಮೇಲೆ ಈ ಥರ ಒಂದು ಚೈನ್ ಹಾಕ್ಕೋಬೇಕು. ಈ ಥರ ಚೈನ್ ಹಾಕ್ಕೊಂಡಾದಮೇಲೆ ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಈ ಕಡೆ ಹೆಂಗೆ ನೀವು 7 ತ್ರಿಬಲ್ ಕ್ರೋಷೆ ಮಾಡ್ಕೊಂಡ್ರಿ ಈ ಕಡೆಯೂ ಸೇಮ್ ಅದೇ ಥರ 7 ತ್ರಿಬಲ್ ಕ್ರೋಷೆನ ಮಾಡ್ಕೋಬೇಕು. ಈ ಥರ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೊಸ್ಸು ಬಿಗಿನರ್ಸ್ ಇದ್ರಂತೂ ನಿಮಗೆ ಅಂತಲೇ, ಬಿಗಿನರ್ಸ್ಗೇ ಅಂತಲೇ ಇದು ವಿಡಿಯೋ. ತುಂಬ ಈಸಿ ಇದೆ, ಕಷ್ಟ ಅನ್ಸಲ್ಲ, ಬೇಸು ಕೂಡ ಆರಾಮಾಗಿ ಹಾಕ್ಕೋಬೋದು. ನೀವು ಬಿಗಿನರ್ಸ್ ಇದ್ದು ನಾವು ತ್ರಿಬಲ್ ಕ್ರೋಷೆ ಹಾಕೋತೀವಿ ಅಂತಂದರೆ ನೀವು ಬೇಸಲ್ಲಿ 5 ಚೈನ್ ಬದಲು 6 ಚೈನ್ ಹಾಕ್ಕೊಳ್ಳಿ. ನಿಮ್ಗೊಂದು ಸ್ವಲ್ಪ ಆ ಚೈನ್ ಅದು ತ್ರಿಬಲ್ ಕ್ರೋಷೆ ಕಂಬಗಳನ್ನ ನೀವು ಅಲ್ಲಿಗೆ ಫಿಕ್ಸ್ ಮಾಡೋಕ್ಕೆ ಆರಾಮ ಅನಿಸುತ್ತೆ. 5 ಬದಲು ನೀವು 6 ಕೂಡ ಹಾಕ್ಕೋಬೋದು. ಸೇಮ್ ಇದು 7 ತ್ರಿಬಲ್ ಕ್ರೋಷೆ ಮಾಡ್ಕೋಬೇಕು. ಈ ಥರ ಮಾಡಿ ಇಲ್ಲಿ 6 ಚೈನ್ ಇದ್ದಿದ್ರೆ ಒಂಚೂರು ಗ್ಯಾಪ್ ನಿಮ್ಗೆ ಜಾಸ್ತಿ ಸಿಗ್ತಾ ಇತ್ತೇನೋ. ಸೊ ನನಗೆ ಇದು ಕಂಫರ್ಟ್ ಅನಿಸುತ್ತೆ. ನಿಮ್ಗೇನಾರು ಆ ಥರ ಅನಿಸಿದ್ರೆ ನೀವು ಬೇಸಲ್ಲಿ 5 ಚೈನ್ ಹಾಕೋ ಬದಲು 6 ಚೈನ್ ಹಾಕ್ಕೊಳ್ಳಿ. ಈ ಥರ ನೀಟಾಗಿ ಬರುತ್ತೆ. ನೀವು ಆದಷ್ಟು ನೀಟಾಗಿ ಹಾಕ್ಕೊಳಕ್ಕೆ ಟ್ರೈ ಮಾಡಬೇಕು. ಯೂನಿಕಾಗಿ ಹಾಕಬೇಕು, ಒಂದು ಕಂಬ ದೊಡ್ಡದು, ಒಂದು ಕಂಬ ಚಿಕ್ಕದು, ಆ ಥರ ಹಾಕಿದ್ರೆ ಅದು ನೀಟಾಗಿ ಕಾಣಲ್ಲ. ಎಲ್ಲ ಕಂಬಗಳು ಒಂದೇ ಥರ ಕಾಣೋ ಥರ ಸ್ವಲ್ಪ ನೀವು ಟ್ರೈ ಮಾಡಿ. ಥರ ನೀಡಲ್ ಮೇಲೆ 4 ಇರುತ್ತೆ, ಅದನ್ನು 3 ಮಾಡ್ಕೊಳ್ಳಿ, 3 2 ಮಾಡ್ಕೊಳ್ಳಿ, 2 1 ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ
ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ಅಲ್ಲೇ ಪಕ್ಕದಲ್ಲಿ ಬೆಲ್ ಬಟನ್ ಕಾಣಿಸುತ್ತೆ ನಿಮಗೆ, ಬೆಲ್ ಶೇಪಲ್ಲಿ ಒಂದು ಬಟನ್ ಕಾಣಿಸುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಹಾಲ್ ಅಂತ ಆಪ್ಷನ್ ಬರುತ್ತೆ, ಫಸ್ಟ್ ಆಪ್ಷನ್ ಹಾಲ್ ಅಂತ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ವೀಡಿಯೋಸ್ ಎಲ್ಲ ನೀವೇ ಫಸ್ಟ್ ನೋಡ್ಬೋದು. ಈ ಥರ ನೀಟಾಗಿ ಆರ್ಚ್ ಬರುತ್ತೆ. ನಾನು ಇದಕ್ಕೆ ಪೂರ್ತಿ ಆರ್ಚ್ ಹಾಕಿ ತೋರಿಸ್ತೀನಿ, ಪೂರ್ತಿ ಹಾಕಿರೋದು ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದು ಪೂರ್ತಿ ಹಾಕಿದ್ದೀನಿ. ಈ ಥರ ನಿಮಗೆ ಕುಚ್ಚು ಬೇಡ ಅಂದರೆ, ನಾನು ಮಧ್ಯದಲ್ಲಿ 7 ಚೈನ್ ಆದಮೇಲೆ ಒಂದು 7 ಕಂಬ ಆದಮೇಲೆ ಒಂದು ಚೈನ್ ಹಾಕಿದ್ದೆ ಅಲ್ವಾ, ಅದನ್ನು ಸ್ಕಿಪ್ ಮಾಡಿ 14 ಕಂಬಗಳು ಹಾಕೊಳ್ಳಿ. ನಿಮಗೆ ಕುಚ್ಚು ಬೇಡ ಇಷ್ಟೇ ಸಾಕು ಅಂದ್ರೂ ಕೂಡ ಇಷ್ಟನ್ನೇ ಹೀಗೆ ಬಿಟ್ಕೋಬೋದು. ಇಲ್ಲ ನಮ್ಗೆ ಕುಚ್ಚು ಬೇಕು ಅಂದರೆ ಆ ಥರ ಒಂದು ಚೈನ್ ಹಾಕ್ಕೊಳ್ಳಿ, ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಈಗ ಅಲ್ಲಿ ಕುಚ್ಚು ಹಾಕ್ಕೊಳ್ಳೋದು ಅಲ್ಲಿಗೆ. ಇವಾಗ ನಾನು ಕುಚ್ಚು ಕೂಡ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ಯೆಲ್ಲೋ ಕಲರಲ್ಲಿ ಕುಚ್ಚು ಹಾಕಿದ್ದೀನಿ, ತುಂಬ ಮುದ್ದಾಗಿ ಕಾಣಿಸ್ತಿದೆ ಅನಿಸುತ್ತೆ ಅಲ್ವಾ, ತುಂಬ ನೀಟಾಗಿ ಕೂಡ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಮನೇಲಿ. ಇದಕ್ಕೆ ಚಾರ್ಜ್ ಬಂದು 450 to 500, ಏರಿಯಾ ಮೇಲೆ ಡಿಪೆಂಡು, ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋರು ಕೂಡ ಇರ್ತಾರೆ, 400 to 500 ಕೂಡ ತೊಗೊಳ್ಳೋರು ಇರ್ತಾರೆ. ನನ್ನ ವೀಡಿಯೋಸ್ ಏನಾದ್ರು ಇಷ್ಟ ಆಯ್ತಿದ್ರೆ ನಿಮಗೆ ಲೈಕ್ ಮಾಡಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ ತುಂಬ ನೀಟಾಗಿ ಬರ್ತಿದೆ, ರಿಯಲಿ ವೀಡಿಯೋಗಿನ್ನ ರಿಯಲಿ ಇನ್ನೂ ತುಂಬ ನೀಟಾಗಿ ಕಾಣಿಸ್ತಿದೆ ಕುಚ್ಚಿದು. ನೀವು ಕೂಡ ಬಿಗಿನರ್ಸ್ ಇದ್ದರೆ ಅವರು ನೀವು ಕೂಡ ಟ್ರೈ ಮಾಡಿ. ಒಂದೇ ಥರ ಬೀಡ್ಸ್ ಇದಕ್ಕೆ ಯೂಸ್ ಮಾಡಿರೋದು. ಹಾಗೆ ನಾನು ವೀಡಿಯೋಸ್ನ ಇಷ್ಟೊತ್ತು ಫ್ರೀ ಮಾಡ್ಕೊಂಡು ನೋಡಿದ್ದಕ್ಕೆ ಥ್ಯಾಂಕ್ ಯು.